ಈಗಾಗಲೇ ಕೆಲವು ಶಾಲಾ ಕಾಲೇಜುಗಳಲ್ಲಿ ಸೋಂಕು ಹೆಚ್ಚಳ ಆಗ್ತಾ ಇದೆ. ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರೋದು ಆತಂಕ ಮೂಡಿಸಿದೆ. ವಸತಿ ನವೋದಯ ಶಾಲೆಗಳಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ. ವಿಧಾನಸೌಧದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಈ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಶಾಲೆಗಳ 1ರಿಂದ 10ನೇ ತರಗತಿಗಳಲ್ಲಿ ಯಾವುದೇ ಸೋಂಕು ಪ್ರಕರಣಗಳು ಕಂಡುಬಂದಿಲ್ಲ. ಆದರೆ ಅಗತ್ಯ ಬಿದ್ರೆ ಶಾಲೆ ಪರೀಕ್ಷೆ ನಿಲ್ಲಿಸುವುದಕ್ಕೂ ಕೂಡ ಸರ್ಕಾರ ಸಿದ್ಧವಿರುತ್ತೆ. ಇರುವ ಮಾರ್ಗಸೂಚಿಗಳನ್ನು ಕಠಿಣವಾಗಿ ಪಾಲಿಸುತ್ತೇವೆ. ವಿಧಾನಸೌಧದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಒಮಿಕ್ರಾನ್ ಹಾವಳಿ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಕೊರೋನಾ ಸೋಂಕುಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಶಾಲೆಗಳನ್ನು ಮುಚ್ಚುತ್ತಾರಾ ಇಲ್ವಾ ಅನ್ನುವಂತಹ ಆತಂಕ ಕೂಡ ಪೋಷಕರಲ್ಲಿ ಇತ್ತು. ಈ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು. ಹಾಗಾಗಿ ಇವತ್ತು ಬಿಸಿ ನಾಗೇಶ್ ಈ ಕುರಿತಂತೆ ಮಾಹಿತಿಯನ್ನ ನೀಡಿದ್ದಾರೆ. ಕಂಡುಬಂದಿದೆ, ಖಂಡಿತ ನಾವು ಸಹಿತ ಚಿಂತಿತರಾಗುವಂತ ಪರಿಸ್ಥಿತಿ ಇದೆ. ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಸೋಂಕು ಬಂದಿರುವಂಥದ್ದು ಬರೀ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ, ನಮ್ಮ ಯಾವುದೇ ಪ್ರೈಮರಿಯ ಶಾಲೆಯಲ್ಲಿ ಅಂದರೆ 1ರಿಂದ 10ನೇ ತರಗತಿ ತನಕ ಇರುವಂಥ ಯಾವುದೇ ಶಾಲೆಯಲ್ಲಿ ಇವತ್ತರೆಗೂ ಸೋಂಕಿನ ಒಂದು ಪ್ರಕರಣ ಸಹಿತ ದಾಖಲಾಗಿಲ್ಲ. ದಾಖಲಾಗಿರೋದು PU ಮೈಸೂರಿನ ಒಂದು ಕಾಲೇಜ್ನಲ್ಲಿ, ಬಿಟ್ಟರೆ ಇನ್ನಷ್ಟು ರೆಸಿಡೆನ್ಷಿಯಲ್ ಶಾಲೆಗಳು, ಒಂದು ನೆನ್ನೆ ಆಗಿರುವಂಥದ್ದು ಸಹಿತ ನವೋದಯ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ. ರೆಸಿಡೆನ್ಷಿಯಲ್ ಶಾಲೆಯ ಬಗ್ಗೆ ನಾವು ಇವಾಗ ಸೆಕ್ರೆಟರಿಯವರು ಬರ್ತಾರೆ, ಕೂತು ಸೀರಿಯಸ್ ಆಗಿ ಮಾತಾಡಿ SOPನ ಹೊಸದಾಗಿ ಏನಾದರೂ ಬೇರೆ ಥರ ಜಾರಿ ಮಾಡಬೇಕಾ? ಮತ್ತು ಅನೇಕ DCಗಳ ಜೊತೆ ನಾನೇ ಸಹಿತ ನಿನ್ನೆ ಮಾತಾಡಿದ್ದೀನಿ. ಸ್ಪಷ್ಟವಾಗಿ ಪರ್ಸ್ನಲಿ ಈ ಥರ ರೆಸಿಡೆನ್ಷಿಯಲ್ ಶಾಲೆಗಳಿಗೆ CEO ಮತ್ತು DC ಸಹಿತ ಒಂಥರ ಇನ್ಸ್ಪೆಕ್ಟ್ ಮಾಡಿ SOPಯನ್ನು ಇನ್ನೂ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ದೃಷ್ಟಿಯಿಂದ, ಸ್ಯಾನಿಟೈಸ್ ಮಾಡೋ ದೃಷ್ಟಿಯಿಂದ ನೋಡ್ಕೋಬೇಕು ಅಂತ ವಿನಂತಿ ಮಾಡಿದ್ದೀವಿ. ಖಂಡಿತ ಅವ್ರುಗಳೂ ಗಮನ ಕೊಡ್ತಾರೆ. ನಿನ್ನೆಯಂತೂ ಚಿಕ್ಕಮಗಳೂರಿನ DCನೇ ಪರ್ಸ್ನಲಿ ಹೋಗಿ ಅಲ್ಲಿ 24/7 ಮೆಡಿಕಲ್ ವ್ಯವಸ್ಥೆಗಳನ್ನ, ಒಂದು ಆ್ಯಂಬುಲೆನ್ಸೇ ನಿಲ್ಲಿಸಿ ನರ್ಸು ಮತ್ತು ಡಾಕ್ಟರ್ 24 hours 3 shiftಲ್ಲಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲೇ ಕ್ವಾರಂಟೈನ್ ಮಾಡಿ ಎಲ್ಲ ಮಕ್ಕಳನ್ನು ಇಡ್ಸಿದ್ದಾರೆ. ಇಬ್ಬರು ಟೀಚರ್ಸಲ್ಲಿ ಮಾತ್ರ ಸಿಂಪ್ಟಮ್ಯಾಟಿಕ್ ಆಗಿಬಿಟ್ರೆ ಯಾವುದೇ ಮಕ್ಕಳಲ್ಲಿ ಯಾವುದೇ ಥರವಾದಂಥ ಸಿಂಪ್ಟಮ್ಸು ಕಂಡುಬಂದಿಲ್ಲ, ಯಾವುದೇ ಥರವಾದಂಥ ತೊಂದರೆಗಳು ಆಗಿಲ್ಲ ಒಬ್ರಿಗೂ. ಎಲ್ಲರೂ ಯಾರು ಸಿಂಪ್ಟಮ್ಯಾಟಿಕ್ ಇದ್ದಿಲ್ಲ, ಎಲ್ಲರೂ ಅಲ್ಲಲ್ಲೇ ಟ್ರೀಟ್ ಮಾಡಿದ್ರು. ಹಂಗಾಗಿದೆ, ಎಲ್ಲರೂ ಆಚೆ ಬಂದಿದ್ದಾರೆ, ಯಾವುದೇ ಥರದಂಥ ಪ್ರಾಬ್ಲಮ್ ಅಲ್ಲೂ ಆಗಿಲ್ಲ. ಆದರೆ ನೀವು ಈಗ ಸಂಖ್ಯೆಗಳು ಒಂದಷ್ಟು ಕಡೆ 30, 40, 50 ಬಂದಿರೋದನ್ನು ನೋಡಿದಾಗ ನಾವು ಒಂದು ಸ್ವಲ್ಪ ವಿಶೇಷವಾಗಿ ಗಮನ ಕೊಟ್ಟು ಈಗ 12 ಗಂಟೆಯಷ್ಟು ಸೆಕ್ರೆಟರಿಗಳು ಬರ್ತಿದ್ದಾರೆ, ಅವ್ರ ಜೊತೆ ಕೂತು ಮಾತಾಡಿ SOPನ ಇನ್ನೊಂಚು ಸ್ಟ್ರಿಕ್ಟಾಗಿ ಹೆಂಗೆ ಫಾಲೋ ಮಾಡ್ಬೋದು, ಅದರಲ್ಲೂ ವಿಶೇಷವಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ. ಮತ್ತು ಎರಡನೇದು, ಅವ್ರಿಗೆ ಎಚ್ಚರಿಕೆ ವಿಷಯ, ಎಲ್ಲ ಮ್ಯಾನೇಜ್ಮೆಂಟ್ ಜೊತೆ ಒಂದ್ಸಲಿ ಎಲ್ಲ DDPI ಮತ್ತು BO ಅವ್ರಿಗೆ ನಿನ್ನೆ ಸಹಿತ ಕಮಿಷನರೇ ಒಂದು ಮೀಟಿಂಗ್ ತಗೊಂಡು ಸ್ಪಷ್ಟವಾಗಿ ಎಲ್ಲ BO DDPIಗಳಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನು ಸಹಿತ ನಾಳೆ ನಡೆದ್ರಲ್ಲಿ ಅವ್ರುಗಳೆಲ್ಲರನ್ನು ಮಾತಾಡಿಸಿ ಇನ್ನೊಂದು ಸ್ವಲ್ಪ SOPಯನ್ನು ಶಿಫ್ಟ ಮಾಡುವಂಥ ವಿಷಯದಲ್ಲಿ ಭೇಟಿ ಕೊಡ್ತೀರಾ ಸರ್? ವಸತಿ ನಾನೊಂದೆರಡು ವಸತಿ ಅಂದರೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಹೋಗಿಲ್ಲ ನಾನು. ಕೋಡ್ ಆಫ್ ಕಂಡಕ್ಟ್ 10ನೇ ತಾರೀಕು ಎಲೆಕ್ಷನ್ ಮುಗಿದ ತಕ್ಷಣ ನಾನು ರಿಸೀವ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸರ್, 2ನೇ ಅಲೆಯಲ್ಲಿ ಪೋಷಕರಿಗೆ ಒಂದಷ್ಟು ಆತಂಕ ಆಗಿತ್ತು, ಸಾಕಷ್ಟು ಸಮಸ್ಯೆಗಳು ಎದುರಾದ್ರು ಪಾಡು. ಸೊ 3ನೇ ಅಲೆಯಲ್ಲಿ ಈಗಿನ ಒಮಿಕ್ರಾನ್ದು ಸಾಕಷ್ಟು ಆತಂಕಗಳು ಇದ್ದಾವೆ. ಅವರು ಬಹಿರಂಗವಾಗಿ ಅವ್ರು ಇಲ್ಲೂ ಹೇಳ್ಕೊಳ್ತಾ ಇದ್ರು ಪಾಠ ಪ್ರವಚನದ ಯಾವ ರೀತಿ ಏನಾದರೂ ಆಗುತ್ತೋ ಅಂತ, ಆ ರೀತಿ ಮುಂದಾಲೋಚನೆ ಕೂಡ ಆತಂಕಗಳಿವೆ. ಖಂಡಿತ ಮುಂದಾಲೋಚನೆಯ ಬಗ್ಗೆ ಈಗ ಕಳೆದ ಒಂದು ವಾರದಿಂದ ನಮಗೆ ಈ ಆತಂಕ ಶುರುವಾಗಿರುವಂಥದ್ದು. ಬಟ್ ಎಕ್ಸ್ಪರ್ಟ್ಸ್ ರಿಪೋರ್ಟ್ ಇವತ್ತಿಗೂ ಅದು ಯಾವುದೇ ಥರವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರಲ್ಲ ಅನ್ನುವಂಥದ್ದು ಮಾತೇ ಹೇಳ್ತಿದ್ದಾರೆ. ಆ ಕಾರಣದಿಂದ ನಾವು ಮುಂದಿನ ದಿನ ಅಕಸ್ಮಾತ್ ಬಂದರೆ ಏನು ಮಾಡಬೇಕು ಅನ್ನೋ ಆಲ್ಟರ್ನೇಟಿವ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಯೋಚನೆ ಮಾಡ್ತೀವಿ. ಈಗ ಎಲ್ಲರೂ ಕೊಡ್ತಿರುವಂಥದ್ದು ಫೆಬ್ರವರಿ ಅಂತ ಹೇಳ್ತಿದ್ದಾರೆ, ಫೆಬ್ರವರಿ ಎಂಡಲ್ಲಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ನಮ್ಗಳ ಎಕ್ಸ್ಪೆಕ್ಟೇಷನ್ ವ್ಯಾಕ್ಸಿನ್ ಸಹಿತ ಬಂದ್ಬಿಡ್ಬೋದು ಅನ್ನುವಂಥ ಅಭಿಪ್ರಾಯ ಸಹಿತ ಇದೆ. ಆ ವ್ಯಾಕ್ಸಿನೇಷನ್ ಆದರೆ
ತುಂಬೇನೂ ತೊಂದರೆ ಆಗಲ್ಲ ಅಂತಂದ್ರೆ ಅಲೆಗುವೆ ಮೂರನೇ ಈ ಅಲೆಗು ಇವತ್ತಿಂದ ಬಂದಿರುವಂಥ ಎಲ್ಲ ಪ್ರಪಂಚದ ದೇಶಗಳಲ್ಲಿ ನೋಡಿದ್ರೆ ಸ್ಪ್ರೆಡ್ ಆಗ್ತಿರೋದು ಫಾಸ್ಟ್ ಬಟ್ ಮಾರಣಾಂತಿಕ ಮಟ್ಟಕ್ಕೆ ದೇಶಗಳಲ್ಲಿ ಹೋಗ್ತಿಲ್ಲ ಮತ್ತು ಎಲ್ಲರೂ ಅದೇ ಹೇಳ್ತಾರೆ ತುಂಬ ಬೇರೆ ರೋಗಗಳ ತರವೇ ಇದು ಆಗ್ಬಿಡುತ್ತಾ ಅನ್ನುವಂಥದ್ದು ಸಹಿತ ಒಂದಷ್ಟು ಜನ ಡಾಕ್ಟರ್ಸ್ ಈಗಾಗಲೇ ನಾವು ಮಾತಾಡಿರೋದು ನೋಡಿದ್ದೀವಿ ಅದರಿಂದ ಆ ಥರದ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಇವತ್ತಿನ ಎಕ್ಸ್ಪರ್ಟ್ಸ್ ರಿಪೋರ್ಟ್ ಮೊನ್ನೆ ಸಹಿತ ಅನೇಕ ಜನ ಡಾಕ್ಟರ್ಸು ಎಕ್ಸ್ಪರ್ಟ್ಸು ಈ ವಿಷಯಗಳಲ್ಲಿ ಮಾತಾಡಿದ್ದಾರೆ ಆತಂಕಕ್ಕೊಳಗಾಗಬೇಡಿ ಅಂತ ಅವರು ಸಹಿತ ಹೇಳಿದ್ದಾರೆ ಎಕ್ಸ್ಪರ್ಟ್ಸ್ ಹಾಗೆ ಇರೋದ್ರಿಂದ ಸರ್ಕಾರ ಏನೇನು ಮುನ್ನೆಚ್ಚರಿಕೆ ತಗೋಬೇಕು ತಾವು ಹೇಳ್ದಂಗೆ ಅದಕ್ಕೆ ಅದನ್ನು ವಾಚ್ ಮಾಡ್ತಾ ಇದ್ದೀವಿ ನಾವು ಕೇಂದ್ರ ಸರ್ಕಾರ ಸಹಿತ ತುಂಬ ನಾವೆಲ್ಲರೂ ನೋಡಿದ್ರಿ ಮೋದಿಯವರು ಮೂರನೇ ಐದು ಈ ಬೇರೆ ದೇಶಗಳಲ್ಲಿ ಮೂರನೇ ಅಲೆ ಬಂದ ತಕ್ಷಣವೇ ಇಮಿಡಿಯೇಟಾಗಿ ಎಲ್ಲ ಚೀಫ್ ಮಿನಿಸ್ಟರ್ಸ್ನ ಎಲ್ಲ ಟಾಪ್ ಆಫೀಸರ್ಸ್ನ ಕೂತು ಆಗಲೇ ಒಂದು ಮೀಟಿಂಗ್ ಮಾಡಾಗಿದೆ ರೆಗ್ಯುಲರ್ ಆಗಿ ಅವರು ಸಹಿತ ವಾಚ್ ಮಾಡಿ ನಮ್ಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದು ಕೊಡ್ತಾ ಇದ್ದಾರೆ ಅದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡುವಂಥ ಬಟ್ ಆದರೆ ತಮ್ಮ ಮಾಧ್ಯಮದ ಮೂಲಕ ಮತ್ತೆ ಪೋಷಕರಲ್ಲಿ ಮನವಿ ಮಾಡ್ತೀನಿ ತಾವು ಯಾರು ಆತಂಕಕ್ಕೊಳಗಾಗುತ್ತಿಲ್ಲ ಸರ್ಕಾರ ಪ್ರತಿ ಗಂಟೆ ಇದನ್ನು ವಾಚ್ ಮಾಡ್ತಾ ಇದೆ ಅಕಸ್ಮಾತ್ ಆ ಥರದ ಏನಾದರೂ ತೊಂದರೆ ಆಗುತ್ತೆ ಅನ್ನೋಂಥದ್ದನ್ನ ನಮ್ಗೆ ಅನ್ಸಿದ್ರೆ ಇಮಿಡಿಯೇಟಾಗಿ ಏನು ಆಲ್ಟರ್ನೇಟಿವ್ಸ್ ಏನೇನು ಮಾಡಬೇಕು ಅದನ್ನು ಯೋಚನೆ ಮಾಡ್ತೀವಿ ಎಕ್ಸಾಮ್ಸ್ ಅಕಸ್ಮಾತ್ ಅಂತ ಟೈಮಲ್ಲಿ ನಿಲ್ಲಿಸ್ಬೇಕಾಗ್ಬಂದ್ರೆ ಎಕ್ಸಾಮ್ನೂ ನಿಲ್ಲಿಸ್ತೀವಿ ಬಟ್ ಎಕ್ಸಾಮ್ಸಲ್ಲೂ ನಾವು ಹೇಳ್ತೀವಿ ಎಕ್ಸಾಮಲ್ಲಿ ತುಂಬ ಸ್ಟ್ರಿಕ್ಟಾಗಿ ಎಸ್ ಓ ಪಿ ಮೇಂಟೈನ್ ಆಗೋದು ಎಕ್ಸಾಮ್ ಏಕೆಂದರೆ ಒಂದು ಮಗುವಿಂದ ಇನ್ನೊಂದು ಮಗುನ ತುಂಬ ದೂರದಲ್ಲಿ ಕೂರಿಸ್ತೀವಿ ಈ ಥರದ್ದು ಎಲ್ಲದೂ ಆಗುತ್ತೆ ಯಾರು ಗಾಬರಿ ಆಗುವಂಥದ್ದು ಬೇಡ ಯಾಕೆಂದರೆ ಒಂದು ವರ್ಷದ ಶಿಕ್ಷಣದ ಒಂದು ವರ್ಷ ಆಗಿರುವಂಥದ್ದೇ ಮಕ್ಕಳನ್ನ ಮತ್ತೆ ವಾಪಸ್ಸು ದಾರಿಗೆ ತರೋದಕ್ಕೆ ತುಂಬ ಕಷ್ಟ ಆಗ್ತಿರೋದು ನಮ್ಮೆಲ್ಲರಿಗೂ ಅನುಭವ ಬಂದಿದೆ ಇದನ್ನು ಕಡೆ ದಿನದ ತನಕ ನಾವು ವಾಚ್ ಮಾಡ್ತೀವಿ ಮಕ್ಕಳ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಅನ್ನೋದಾದರೆ ಈ ಶಿಕ್ಷಣ ಇಲಾಖೆ ನಿಜವಾಗ್ಲೂ ಕಠಿಣ ಕ್ರಮಗಳನ್ನ ತಗೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಅಕಸ್ಮಾತ್ ಶಾಲೆ ನಿಲ್ಲಿಸ್ಬೇಕು ಎಕ್ಸಾಮ್ ನಿಲ್ಲಿಸ್ಬೇಕು ಅಂದರೆ ಅದಕ್ಕೂ ಸಹಿತ ನಾವು ಹಿಂದೇಟ್ ಹಾಕಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಎಕ್ಸ್ಪರ್ಟ್ ರಿಪೋರ್ಟ್ಸು ಒಂದೇ ಥರ ಇದೆ ಏನು ಸದ್ಯಕ್ಕೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ